ನಮ್ಮ ವಿಷಯದಾಗ ಯಾರು ಧ್ವನಿ ಎತ್ತಿಲ್ಲ. ಟೋಟಲ್ ಎಂದ ಇವತ್ತು ಸಕ್ಕರೆ ಕಾರ್ಖಾನೆ ಇರ್ಬೋದು, ಕಾರಂಜಿ ಮುಳುಗಡೆ ಸಂತ್ರಸ್ತರ ವಿಷಯ ಇರ್ಬೋದು, ಬೇರೆ ಬೇರೆ ರೈತರದ್ದು ಯಾಕಂದ್ರೆ ಬರಗಾಲ ವಿಷಯ ಇರ್ಬೋದು, ಬರಗಾಲದಲ್ಲಿ ಅಂದ್ರೆ ಯಾರು ಎಂದ ಇವತ್ತು ನಾವು ಸ್ಪಂದನೆ ಮಾಡಿಲ್ಲ. ಒಂದು ದೊಡ್ಡ ಇಂಡಸ್ಟ್ರಿಯಲ್ ತರಕಾಗಿಲ್ಲ ಇವ್ರಿಗೆ, 10 ವರ್ಷದಿಂದ ಮೋದಿ ಸರ್ಕಾರ ಎಂದ ನಡೀತಾ ಇದೆ. ಇವತ್ತು ಎಂ ಪಿ ಅವರಿಗೆ ಅಂದ್ರೆ ಏನ್ ಮಾಡಿದ್ದಾರೆ ಹೇಳಿ ಬೀದರ್ ಜಿಲ್ಲೆಗ. ಇವತ್ತು ಯಾವುದೂ ಏನೂ ಮಾಡಿಲ್ಲ ಅವ್ರಿಗೇನಂದ್ರೆ, ನಮ್ಮ ಸಮರ್ಥನಿಲ್ಲ ಎಲ್ಲರಿಗೆ ಏನಂದ್ರೆ. ಇವತ್ತು ಬೀದರ್ ಜಿಲ್ಲೆ ಒಂದು ಒಳ್ಳೇದಾಗಬೇಕಾದ್ರೆ ಇವ ನಾಯಕಿದ್ದಾರೆ, ಇವತ್ತಿಂದ ಹೊಸ ಮುಖ ಇದ್ದೀನಿ. ಅದಕ್ಕಾಗಿ ಎಲ್ಲರೂ ಎಂದ ಮತದಾನ ಏನಂದ್ರೆ ಇವತ್ತಿಂದ ತಪ್ಪದೆ ಮಾಡಿ ಇವತ್ತಿಂದ ಸಾಗರ್ ಕಂಟ್ರೋಲ್ ಕೈಪಲ್ಲ ಕೊಡಬೇಕು. ಬೀದರ್ ಜಿಲ್ಲೆಯ ಏನು ಬರುವ 7ನೇ ತಾರೀಕು ಏನು ಚುನಾವಣೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಕಾರಂಜಾ ಮುಳುಗಡೆ ಸಂತ್ರಸ್ತರು ಎಲ್ಲ ಸಮಸ್ತ ರೈತರು ಎಲ್ಲರೂ ಏನಂದ್ರೆ ಇವತ್ತಿಂದ ನಾವು ಈಗ ನಮ್ಮ ಈಶ್ವರ್ ಖಂಡೆ ಅವರು ನೇತೃತ್ವದಲ್ಲಿ ನಮ್ಮದು ಸಾಗರ್ ಖಂಡೆ ಅವರಿಗೆ ಸಮರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತ ನಮ್ಮ ಜಿಲ್ಲೆಯ ಸಮಸ್ಯೆಗಳು ನಮ್ಮ ಬಗೆಹರಿಸೋದು, ಯಾಕಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ನೋಡಿದ್ದೀವಿ, 2 ಸಲ ಎಂ ಪಿ ಅವ್ರು ಮಾಡಿ ಅಂದ್ರೆ ನಾವು ಕಳಿಸಿದ್ದೇವೆ ಪಾರ್ಲಿಮೆಂಟ್ದಲ್ಲಿ. ಇವತ್ತು ನಮ್ಮ ವಿಷಯದಾಗ ಯಾರು ಧ್ವನಿ ಎತ್ತಿಲ್ಲ. ಟೋಟಲ್ ಎಂದ ಇವತ್ತು ಸಕ್ಕರೆ ಕಾರ್ಖಾನೆ ಇರ್ಬೋದು, ಕಾರಂಜಿ ಮುಳುಗಡೆ ಸಂತ್ರಸ್ತರ ವಿಷಯ ಇರ್ಬೋದು, ಬೇರೆ ಬೇರೆ ರೈತರದ್ದು ಯಾಕಂದ್ರೆ ಬರಗಾಲ ವಿಷಯ ಇರ್ಬೋದು, ಬರಗಾಲದಲ್ಲಿ ಅಂದ್ರೆ ಯಾರು ಎಂದ ಇವತ್ತು ನಾವು ಸ್ಪಂದನೆ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತಿಂದ ಸುಪ್ರೀಂ ಕೋರ್ಟ್ಗಲ್ಲಿ ನಮ್ದೊಂದು ರಿಟ್ ಹಾಕಿ ಬರಗಾಲಕ್ಕೆ ಅಂತ ಪರಿಹಾರಧನ ಇಸ್ಕೊಡುವ ಹಾಗೆ ಅಂತ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರಂಜಿ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಇಸ್ಕೊಡ್ಬೇಕಾದ್ರೆ ನಮ್ಮ ಈಶ್ವರ ಖಂಡ್ರೆ ಅವರು ಕಲ್ಯಾಣ ಕನ್ನಡದ ಪ್ರಭಾವಿ ಸಚಿವರಿದ್ದಾರೆ, ಇವರಿಂದ ನಮಗೆ ನ್ಯಾಯ ಸಿಗ್ತದ. ಆಮೇಲೆ ಬೆಳಗಾವಿ ಕರೆಸಿ ಏನಂದ ಡಿ ಕೆ ಶಿವಕುಮಾರ್ ಹತ್ರ ಒತ್ತಾಯ ಮಾಡಿದ್ದಾರೆ, ಏನು 88,000 ಜಜ್ಮೆಂಟ್ ಆಗ್ಯದ ಈ ಪ್ರಕಾರ ಎಂದ ಅವರಿಗೆ ಅಂದ ರೈತರಿಗೆ ಅಂದ ಅನಕ್ಷರಸ್ಥರಿದ್ದರು, ಅವ್ರಿಗೆ ಕೋರ್ಟಿಗೆ ಹೋಗೋಕ್ಕಾಗಿಲ್ಲ, ಅವ್ರೇನು ಅನ್ಯಾಯ ಆಗ್ಯದ. ಇದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಪ್ರಕರಣ ಪರಿಗಣಿಸಿ ಇದೇನಂದ್ರೆ ನಮಗಿಂದ ಇತ್ಯರ್ಥಪಡಿಸಬೇಕು. ಏನಂದ ಎಷ್ಟು ದುಡ್ಡು ಆಗ್ತದೆ, ಭಾಳ ರೈತರಿಂದ ಭಾಳ ಕಂಗಾಲಾಗ್ಯಾರ, ಇವ್ರು ಏನಾದರೂ ಒಂದಿಂದ ಮಾಡಬೇಕಂತೇಳಿ ಉನ್ನತ ಮಟ್ಟ ಸಭೆ ಕರೆಸ್ತೇವೆ ಅಂತೇಳಿ ನಮಗೇನು ಬೆಳಗಾವಿಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಬಂದ್ ಮಂತ್ರ ಎಂದ ನಾವು ಒತ್ತಾಯ ಮಾಡಿದ್ದೇವೆ ಸಚಿವರಿಗೆ. ಆ ನಂತರ ಎಂದ ಸಚಿವರು ಎಂದ ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ರು, ಸಚಿವರು ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಚುನಾವಣೆ ಮುಗಿದ ತಕ್ಷಣ ನಾನು ಉನ್ನತ ಮಟ್ಟ ಸಭೆ ಅಂತ ಕರೆಸಿ ನಿಮ್ಗಿಂದ ನಿಮ್ಮ ಸಮಸ್ಯೆಗಿಂದ ನಾವು ಇತ್ತು 669 ದಿವಸ ಆಯಿತು. ಇವತ್ತು ಬಿ ಜೆ ಪಿ ಸರ್ಕಾರದಾಗ ನಮ್ಮ ಅರವಿಂದ್ ಅರಳಿಯವರು ಎಂದ ನಮ್ದು ವಿಷಯದಾಗ ಎಂದ ಧರಣಿ ಕುಂತಿದ್ದಾರೆ ರೈತರಿಗೆ. ಅವ್ರು ಏನಾದರೂ ಎಂದ ಮಾಡ್ರಿ ಅಂದ್ರೆ ಅಂದ ಕಾರಜೋಳ ಏನಂದ್ರೆ ಅದು ಅಧಿವೇಶನ ಕುಡಲಕ್ಕೆ ಬರಲ್ಲ ಸಂತ್ರಸ್ತರಿಗೆ ಅಂತೇಳಿ ಅಂದರು. ಏನು ನಾವೇನು ಸುಸೈಡ್ ಮಾಡ್ಕೋಬೇಕಾ ಏನು ಮಾಡ್ಕೋ, ಈ ಸಚಿವರು ಇದ್ದ ಮಾತಾಡೋದ್ರಿಂದ ಅವ್ರ ಮೇಲೆ ಯೋಗ್ಯತೆ ಇರಬೇಕು. ಕಾರಜೋಳ ಅವ್ರು ಸೋಲಕ್ಕೆ ಕಾರಣ ಅಂದ್ರೇನು, ನಮ್ಮ ಸಂತ್ರಸ್ತರು ಶಾಪ್ ಇದ್ದಾಗೆ ಇವತ್ತು ಎಂ ಪಿ ಅವ್ರು ನಿಂತೀರಿ, ನೀವು ಅಲ್ಲಿನೂ ಸೋಲ್ತೀರಿ. ನಮಗೆಂದ ನಾವಿಂದ ಇವತ್ತಿಂದ ಬರೆದಿಕ್ಕೋರಿ, ಇವತ್ತಿಂದ ಬೀದರ್ ಜಿಲ್ಲೆಯಲ್ಲಿ ಇವತ್ತಿಂದ ಕರ್ನಾಟಕದ ಇಡೀ ಬದಲಾವಣೆ ಆಗ್ತದೆ. ಬಿ ಜೆ ಪಿ ಸಹಿಂದ ಇವತ್ತಿಂದ ಕರ್ನಾಟಕದಲ್ಲಿ ಎಂದ ಇವತ್ತು ಬರೋದೇ ಇಲ್ಲ ನಿಮ್ಮ ಸೀಟುಗಳು. ಇವತ್ತು ನಾವು ಹೇಳ್ತಾ ಇದ್ದೀವಿ ಬೀದರ್ ಜಿಲ್ಲೆಯಲ್ಲಂತೂ ನಮ್ಮ ಸಹಿಂದ ಸಾಗರ್ ಖಂಡೆಯವರಿಂದ ಇವತ್ತು ಚುನಾವಣೆಯಲ್ಲಿ ವಿಜಯಶಾಲಿ ಆಗ್ತಾರೆ. ಇವತ್ತು ರೈತರದೆಲ್ಲ ಸಮರ್ಥನ ಅದನ್ನು ಇಡೀ ಬೀದರ್ ಜಿಲ್ಲೆಯ ನಾವು ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೆ ಏನಂದ್ರೆ ಇವತ್ತು ಬೀದರ್ ಜಿಲ್ಲೆ ಒಂದು ಒಳ್ಳೇದಾಗಬೇಕಾದ್ರೆ ಇವ ನಾಯಕಿದ್ದಾರೆ, ಇವತ್ತಿಂದ ಹೊಸ ಮುಖ ಇದ್ದೀನಿ. ಅದಕ್ಕಾಗಿ ಎಲ್ಲರೂ ಎಂದ ಮತದಾನ ಏನಂದ್ರೆ ಇವತ್ತಿಂದ ತಪ್ಪದೆ ಮಾಡಿ ಇವತ್ತಿಂದ ಸಾಗರ್ ಕಂಟ್ರೋಲ್ ಕೈಪಲ್ಲ ಪಡಿಸ್ಬೇಕು. ಇವತ್ತು ಸಕ್ಕರೆ ಕಾರ್ಖಾನೆ ಹಳಿಕೆ ಸಕ್ಕರೆ ಕಾರ್ಖಾನೆ ಬಿ ಜೆ ಪಿ ಸರ್ಕಾರದಾಗ ಬಂದ ಮೇಲೆ ಅಂದ್ರೆ ಬಂದ್ಬಿಟ್ಟದು. ಇವತ್ತು ಅರ್ಥ ಮಾಡ್ಕೋಬೇಕು ನಮ್ದಿಂದ, ಯಾಕಂದ್ರೆ ನಮ್ದಲ್ಲಿ ಸಮಸ್ಯೆಗಳು ಏನಂಬೋದು. ಒಂದು ದೊಡ್ಡ ಇಂಡಸ್ಟ್ರಿಯಲ್ ತರಕ್ಕಾಗಿಲ್ಲ ಇವ್ರಿಗೆ, 10 ವರ್ಷದಿಂದ ಮೋದಿ ಸರ್ಕಾರ ಎಂದ ನಡೀತಾ ಇದೆ. ಇವತ್ತು ಎಂ ಪಿ ಅವರಿಗೆ ಅಂದ್ರೆ ಏನು ಮಾಡಿದ್ದಾರೆ ಹೇಳಿ ಬೀದರ್ ಜಿಲ್ಲೆಗ. ಇವತ್ತು ಯಾವುದೂ ಏನೂ ಮಾಡಿಲ್ಲ ಅವ್ರಿಗೇನಂದ್ರೆ, ನಮ್ಮ ಸಮರ್ಥನ ಇಲ್ಲ. ಇವತ್ತು ನಮ್ಮ ಸಂತ್ರಸ್ತರ ವಿಷಯದಾಗ 669 ದಿವಸ ಕುಂತೀವಿ, ಒಂದಿನವ್ರು ಈ ಕಡೆ ಮುಖ ಮಾಡಿಲ್ಲ. ಇವತ್ತು ನಾವು ಎಂ ಪಿ ಅವ್ರು ಕೇಂದ್ರ ಸಚಿವರು ಏನಂತ ತಿಳ್ಕೊಂಬರಿ, ಯಾರೋ ಒಬ್ಬ ರೈತ ಗೊಬ್ಬರ ಕೇಳಿದ್ರೆ ಅಂದ ಗೊಬ್ಬರ ಸಚಿವರು ಆಗಿ ಅಂದ ಅವ್ರು ಗೊಬ್ಬರ ಕೊಡೋಕ್ಕಾಗಲ್ಲ. ಇವತ್ತು ಯಾವುದೋ ಒಂದು ಕಬ್ಬಿನ ರೇಟ್ ಬಗ್ಗೆದಾಗ ಒಂದು ಏನು ಮಾತಾಡೋದಿಲ್ಲ. ಇವತ್ತು ಕಬ್ಬಿನ ಬಿಲ್ ರೊಕ್ಕ ಸೇವ ಅದನ್ನು ಕುಡ್ಸೋದಾಗಲ್ಲ. ನಿನ್ನ ಯಾವ ರೀತಿ ನಿಮ್ಮ ಮುಖ ತಗೊಂಡಂದ ನೀವು ಓಟ್ ಕೇಳಕ್ ಬರ್ತೀರಿ. ಇವತ್ತು ಇವತ್ತು ಯಾವುದೇ ಸಮಸ್ಯೆ ಬಗ್ಗೆ ಹರಿಸ್ಬೇಕಾದ್ರೆ ಮನೆಯಿಂದ ಸಚಿವರು ಎಂದ ಇವತ್ತಿಂದ ನಮ್ಮ ಸಮಸ್ಯೆಗೆಂದ ಸ್ಪಂದನೆ ಹೇಳಿದ್ದಾರೆ. ಸರ್ಕಾರ ಅಂದ ನಾವು ವಿಧಾನಸೌಧದಲ್ಲಿ ಅಂದ್ರೆ ನಮ್ಮ ಪರ ಧ್ವನಿ ಎತ್ತಿದ್ದಾರೆ, ಎತ್ತಿ ಅಂದ ಇವತ್ತಿಂದ ನಮ್ಮ ಸ್ಪಂದನೆ ಮಾಡಿದ್ದಾರೆ. ಇವತ್ತು ಅವರು ಕೈ ಮೇಲೆ ಅಂದ ಈಶ್ವರ್ ಖಂಡೆಯವರಿಂದ ನಮ್ಗೆಂದ ಇಡೀ ರೈತರಿಗೆ ಏನಂದ ನ್ಯಾಯ ಇಸ್ಕೊಡ್ತಾರ. ಇವತ್ತು ನೀರಾವರಿ ನಮ್ಮ ಜಿಲ್ಲೆಗೆಂದ ಕಾರಂಜಿಯಲ್ಲಿ ನೀರಾವರಿ ಆಗಿದೆ ನಮ್ಮ ಮುಳುಗಡೆ ಸಂತ್ರಸ್ತರಿದ್ದೀವಿ. ಇದು ಬೀದರ್ ಜಿಲ್ಲೆಯ ಇಡೀ ನಮ್ಮ ಕಾರಂಜಿ ಮುಳುಗಡೆ ಸಂತ್ರಸ್ತರ ಕ್ಷಮತಿ ಮತ್ತೆ ಎಲ್ಲ ರೈತರು ಪ್ರತಿ ಎಲ್ಲರೂ ಎಂದ ಇವತ್ತಿಂದ ಸಮರ್ಥನೆಯಿಂದ ಸಾಗರ್ ಖಂಡ್ರಿಯವರಿಗೆಂದ ನಾವಿಂದ ಕಾರಂಜ ಇದು ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಸಾಗರ್ ಖಂಡ್ರಿಯವರಿಗೆ ಸಮರ್ಥನೆ ಕೊಡ್ತೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವಿಂದ ಹೇಳ್ತಾ ಇದ್ದೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.